ನಿಮ್ಮ ಪ್ರಶ್ನೆಗೆ ಉತ್ತರ ಏನಿಲ್ಲ, ಈಗ ಮಂಡ್ಯದಲ್ಲಿ ಬಿಜೆಪಿ ಸೋತು ಗೆದ್ದಿದೆ, ಆದ್ರೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಅಲ್ಲಿ ಕೂಡ ಸಾಕಷ್ಟು ಬೆಳಕೆ ಆಗಿದೆ. ಅಲ್ಲಿ ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ಹೊಂದಾಣಿಕೆ ರಾಜಕಾರಣ ಆದ್ರೆ ಮಂಡ್ಯದ ಮೇಲೆ ಎಷ್ಟು ಎಫೆಕ್ಟ್ ಆಗ್ಬೋದು ಸರ್? ಸರ್, ಇದು ಲೋಕಸಭಾ ಚುನಾವಣೆ, ಈ ಲೋಕಸಭಾ ಚುನಾವಣೆಯ ಎಲ್ಲ ಸ್ಟ್ರಾಟಜಿಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತದೆ. ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಸ್ಟ್ರಾಟಜಿಗಳನ್ನು ರಾಜ್ಯ ಕೂಡ ಹೇಳ್ತದೆ. ಆದರೆ ಇಡೀ ದೇಶದ ರಾಜಕಾರಣವನ್ನು ನೋಡಿಕೊಂಡು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಏನೇನು ಹೊಂದಾಣಿಕೆಗಳನ್ನು ಮತ್ತೊಂದು ಮಾಡಬೇಕು ಅಂತ ಹೇಳುವಂಥದ್ದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಮಾಡ್ತಾರೆ. ಇದರ ಬಗ್ಗೆ ನಾವು ಈಗ ಏನು ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದರೆ ನೀವು ಕೇಳಿದಂಥ ಒಂದು ಪ್ರಶ್ನೆ ಸೂಕ್ತ ಇದೆ. ಈಗ ಕಳೆದ ಬಾರಿ ನೀವು 25 ಗೆದ್ದಿದ್ದೀರಿ, 25 ಮತ್ತು ಈ ಒಬ್ಬರು ನಿಮಗೆ ಬೆಂಬಲ ಮಾಡಿದ್ದಾರೆ, 28ರಲ್ಲಿ 26 ಗೆದ್ದವರಿಗೆ ಕೂಡ ಹೊಂದಾಣಿಕೆ ಅಗತ್ಯ ಉಂಟಾ ಅಂತ ನೀವು ಕೇಳ್ಬೋದು. ಇದು ಒಂದು ರೀತಿಯ ವಿಶ್ಲೇಷಣೆ. ನಮ್ಮ ಕೇಂದ್ರದ ಚುನಾವಣೆ, ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡಬೇಕು. ಕೇಂದ್ರದ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ವಿಲ್ ಪ್ರಿವೇಲ್, ಅದರಲ್ಲಿ ನಿಮ್ಮ ಲೋಕಲ್ ಇಶ್ಯೂಸ್ ಮತ್ತು ಸ್ಟೇಟ್ ಲೆವೆಲ್ ಇಶ್ಯೂಸ್ ವಿಲ್ ಪ್ರಿವೇಲ್ ಇನ್ ದಿ ಸ್ಟೇಟ್ ಇಲೆಕ್ಷನ್ಸ್. ಆದ ಕಾರಣ ಇದರ ಬಗ್ಗೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ತಗೊಳ್ತಾರೆ. ಆದರೆ ನಮ್ಮಲ್ಲಿ ಸ್ವಲ್ಪ ಸಂಗತಿಗಳನ್ನು ಕೇಳ್ತಾರೆ, ಆ ಕೇಳಿದಕ್ಕೆ ಏನು ಹೇಳಬೇಕು ಅಂತ ನಾವು ನಿಮ್ಮೆದುರು ಹೇಳೋಕ್ಕಾಗಲ್ಲ, ಅವರು ಎದುರು ಇಂಡೋರ್ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸರ್, ನೀವು ಹೇಳಿದ್ರು ಸರಿ ಇದೆ, ಒಂದಷ್ಟು ಹೊಸ ಪ್ರಯೋಗಗಳು ಅದರಲ್ಲಿ ನಾವು ಯಶಸ್ವಿ ಕಾಣಲಿಲ್ಲ. ಏನು ಉತ್ತರ ಭಾರತದಲ್ಲಿ ಅಂದರೆ ವಿಶೇಷವಾಗಿ ಗುಜರಾತ್ ಇರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ಪ್ರಯೋಗಗಳು ದಕ್ಷಿಣ ಭಾರತದ ರಾಜ್ಯದಲ್ಲಿ ಅದು ನಡೀಲಿಲ್ಲ ಅಂತ ಹೇಳುವಂಥದ್ದು ಸತ್ಯ ಇದೆ. ನೀವು ಹೇಳಿದ್ರು ಹಿರಿಯರನ್ನು ಕಡೆಗಣಿಸು, ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ನೋಡಿ, ಇಲ್ಲ ಇಲ್ಲ ಯಡಿಯೂರಪ್ಪರ ಇವತ್ತು ಕೇಂದ್ರದಲ್ಲಿರುವಂಥ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಒಬ್ಬ ಸದಸ್ಯನನ್ನು ಮಾಡಿರುವಂಥದ್ದು ಪ್ರಾಯಶಃ ದಕ್ಷಿಣ ಭಾರತದಿಂದ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಅದು ದೇಶದಲ್ಲಿ ನಮ್ಮ ಪಾರ್ಟಿಯ ಒಳಗೆ, ಅದಕ್ಕೆ ಮಾಡಿರುವಂಥದ್ದು ಅವರು ನೆಗ್ಲೆಕ್ಟ್ ಮಾಡಿದ್ದಿಲ್ಲ. ಮತ್ತು ನೀವೆಲ್ಲ ನೋಡಿ, ಎಲ್ಲಿ ನೋಡಿದರೂ ಕೂಡ ಯಡಿಯೂರಪ್ಪರ ಫೋಟೋ ಫಸ್ಟು, ಯಡಿಯೂರಪ್ಪರು ಪ್ರತಿಯೊಂದು ಇದರಲ್ಲಿ ಕೂಡ ಅವರನ್ನು ಅವರ ನೇತೃತ್ವದಲ್ಲೇ ನಾವು ಚುನಾವಣೆ ನಡೆಸಿರೋದು, ಎಲ್ಲಿಯೂ ನಾವು ಕಡೆಗಣಿಸಲಿಲ್ಲ. ಆದರೆ ನಮ್ಮ ವಿರೋಧಿಗಳು ನಮ್ಮಲ್ಲಿ ಬಿರುಕಿದೆ, ನಮ್ಮಲ್ಲಿ ಕೆಲವರನ್ನು ಸೈಡ್ಲೈನ್ ಮಾಡಿದ್ದಾರೆ, ನಮ್ಮಲ್ಲಿ ವಿಶೇಷವಾಗಿ ಈ ರೀತಿಯ ಒಂದು ಒಳ ಬೇಗುದಿ ಅದು ಜಾಸ್ತಿ ಇದೆ ಅಂತ ಹೇಳುವಂಥದ್ದನ್ನು ಮಾಡೋದರಲ್ಲಿ ನಮ್ಮ ವಿರೋಧಿಗಳು ಯಶಸ್ವಿಯಾಗಿದೆ. ಸರ್, ಇವತ್ತಿನ ಸಭೆಗೆ ಕೆಸಿ ನಾರಾಯಣಗೌಡರು ಕೂಡ ಬಂದಿಲ್ಲ, ಏನು ಸರ್ ನಿಲ್ಸ್ಕೊಂಡಿದ್ದಾರಾ ಅಂತ? ಸರ್, ನನಗೆ ಸಾಧಾರಣವಾಗಿ ನಾವು ಬಂದದ್ದೇ ಜಾಸ್ತಿ, ಯಾಕೆಂತ ಹೇಳಿದ್ರೆ ಇಂಥ ಸೋಲಾಗ್ತದೆ ಅಂತ ನಾವು ಯಾರು ತಿಳ್ಕೊಂಡಿರಲಿಲ್ಲ. ನಿರೀಕ್ಷೆಗಿಂತ ಮೇಲಾದಂಥ ಒಂದು ಸೋಲು ನಮ್ಮಲ್ಲಿ ಆದಾಗ ಈ ರೀತಿ ಎದ್ದು ಬರುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಕೂಡ ಒಬ್ಬ ಮಂತ್ರಿ ಆಗಿದ್ದವರು, ಅವರಿಗೆ ಜನಾದೇಶ ಸ್ವಲ್ಪ ವ್ಯತ್ಯಾಸ ಆದಂಥ ಆದಾಗ ಮಾನಸಿಕವಾಗಿ ನೋವಿರುವಂಥದ್ದು ಸಹಜ. ಆದ ಕಾರಣವೇ ನಾನು ಅವರ ಕಾರಣ ಏನು ಅಂತ, ನಾನು ಅವರು ಬರ್ತಾರೆ ಅಂತ ತಿಳ್ಕೊಂಡಿದ್ದೆ, ಏನು ಅಂತ ಗೊತ್ತಿಲ್ಲ, ನಾನು ಅವರಿಗೆ ಮಾತಾಡಿದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ಜಾಸ್ತಿ ಬಂದಿದೆ, ಉತ್ತಮ ಸಾಧನೆ ಅಲ್ವಾ? ನಾನು ಅದನ್ನೇ ಹೇಳಿರುವಂಥದ್ದು. ಈಗ ಇಡೀ ರಾಜ್ಯದಲ್ಲಿ ನಾವು ಸ್ವಲ್ಪ ಹಿನ್ನಡೆ, ಆದರೆ ಇಡೀ ರಾಜ್ಯದಲ್ಲಿ ವೋಟ್ ಪರ್ಸೆಂಟೇಜ್ ನಮಗೆ ಕಡಿಮೆ ಆಗಲಿಲ್ಲ. ಕಳೆದ ಬಾರಿ ಕೂಡ 36 ಇತ್ತು, 36.1% ಇತ್ತು, ಈ ಸರಿ 36.2% ಆಗಿದೆ. ಆದರೆ JDSನ ವೋಟ್ ಪೂರ್ತಿಯಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆದ ಕಾರಣ ನಮ್ಮ ಒಂದು ಆ ಸೀಟುಗಳ ಸಂಖ್ಯೆ ಕಾಂಗ್ರೆಸ್ಗೆ ಜಾಸ್ತಿ ಹೋಗಿದೆ. ಸರ್, ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಸರ್, ಕೇಂದ್ರ ಸರ್ಕಾರ ಈ ನೀತಿಗಳನ್ನು ಯಾವುದೋ ಒಂದು ರಾಜ್ಯಕ್ಕಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದೇ ರಾಜ್ಯ 10-12 ರಾಜ್ಯಗಳಲ್ಲಿ ನಮ್ಮದೇ ಇವತ್ತು ಆಡಳಿತ ಇದೆ. ಆದ ಕಾರಣ ನಮ್ಮ ರಾಜ್ಯದ ವಿರುದ್ಧವೂ ನಾವು ಮಾಡ್ತೀವ, ಇದನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಬೇಕು. ಮತ್ತು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಯಾವುದೇ ಭಾರತ ದೇಶದ ಯಾವುದೊಬ್ಬ ವ್ಯಕ್ತಿ ಕೂಡ ಆಹಾರ ಇಲ್ಲದೆ ಅವನಿಗೆ ತೊಂದರೆ ಆಗಬಾರದು, ಅದಕ್ಕೆ ಬೇಕಾದಂಥ ಆಹಾರವನ್ನು ಕ್ರೋಢೀಕರಣ ಮಾಡಿ ಇಟ್ಟುಕೊಳ್ಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಇವತ್ತು ಆ ಕೆಲಸ ಕಾರ್ಯಗಳು ಇವತ್ತಿನ ಅನಾವೃಷ್ಟಿ ಅತಿವೃಷ್ಟಿಯಿಂದ ನೋಡಿಕೊಂಡು ಅದನ್ನು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಇಲ್ಲಿಯ ಸರ್ಕಾರ ಬರಲಿಕ್ಕೆ ಮೊದಲೇ ಇದು ಮಾಡಿರುವಂಥದ್ದು, ನಾವೇನು ನಾವೇ ಬರ್ತೇವೆ ಅಂತ ತಿಳ್ಕೊಂಡಿದ್ದೆವು. ಆದರೆ ಈ ಒಂದು ನಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಇದನ್ನು ಅನುಸರಿಸಿ ಇವತ್ತು ದಾಸ್ತಾನು ಮಾಡುವಂಥದ್ದು ಕೇಂದ್ರ ಸರ್ಕಾರ.
ಅದು ಈ ಸರ್ಕಾರ ಬರಲಿಕ್ಕೆ ಮೊದಲು ಮಾಡಿದಂತ ಆದೇಶ, ಅದನ್ನು ಈಗಾಗಲೇ ನಾವು ಸಾರ್ವಜನಿಕರಿಗೆ ಸರ್ 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 ಸ್ವಲ್ಪ ನೀವು ಹೇಳಿದ್ರಲ್ಲಿ ಖಂಡಿತವಾಗಿ ಸ್ವಲ್ಪ ಮಟ್ಟಿನ ಸತ್ಯಾಂಶಗಳಿದ್ದಾವೆ. ಇವತ್ತು ಕೂಡ ಟೋಲ್ನ ವ್ಯವಸ್ಥೆಗಳು ಸರಿಯಾಗಲಿಲ್ಲ. ಇವತ್ತು ಕೂಡ ಬೇರೆ ಬೇರೆ ಕಡೆ, ಅದು ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಮಂಡ್ಯ ಇರ್ಬೋದು, ಇಲ್ಲಿಯ ಎಂಟ್ರಿ ಮತ್ತು ಎಕ್ಸಿಟ್ಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಇದನ್ನೆಲ್ಲವನ್ನು ನಾವು ಕೇಂದ್ರದ ನಿತಿನ್ ಗಡ್ಕರಿಯವರಿಗೆ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದೇವೆ. ಇದರ ಬಗ್ಗೆ ಒಂದು ಸಮಗ್ರವಾದಂಥ ಅಧ್ಯಯನ ಮಾಡಿ ಇದಕ್ಕೆ ಬೇಕಾದ ಮಾಡಬೇಕು ಅಂತ ಹೇಳಿದ್ದೇವೆ. ಅವ್ರದ್ದು ಅದೊಂದು ಇಂಪಾರ್ಟೆಂಟ್, ಅದೊಂದು ಇಂಪಾರ್ಟೆಂಟ್ ಸಂಗತಿ ಅವರು ಕೇಳಿರುವಂಥದ್ದು. ಇದು ನಾವು ಇದನ್ನು ಸರಿ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಇದರ ಸಂಪೂರ್ಣ ಅಧ್ಯಯನ ಮಾಡಿ ಇದರ ಟೆಕ್ನಾಲಜಿ ಅಥವಾ ಬೇರೆ ವಿಚಾರಗಳಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಅಲ್ಲ, ಅದು ತನಿಖೆ ಮಾಡೋದು ಎರಡನೇ ಹಂತದ್ದು, ನಮಗೆ ಸರಿ ಮಾಡೋದು ನಮ್ಮದು, ಅದನ್ನು ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದರು ಸರ್, ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಶ್ರೀರಂಗಪಟ್ಟಣದಲ್ಲಿ ನಾವು ಟಿಪ್ಪುವಿನ ಪಿಂಗಳಿ ಮಾಡೇ ಮಾಡ್ತೀವಿ ಅಂತ. ಸರ್, ಕೆಲವರಿಗೆ ಒಂದು ಭಾವನೆ ಇದೆ, ಇವತ್ತು ಅವರು ಮಾಡಬೇಕಾದ ಅದಲ್ಲ, ಇವತ್ತು ಅವರು ಮಾಡಬೇಕಾದ್ದು ಅವರು ಕೊಟ್ಟ ಭರವಸೆಯನ್ನು ಈಡೇರಿಸುವಂಥದ್ದು. ಆ ಸಾಮಾನ್ಯ ಜನರ ಹೊಟ್ಟೆಯ ಬಗ್ಗೆ ಇವರು ಕೊಟ್ಟ ಆಶ್ವಾಸನೆ, ಸಾಮಾನ್ಯ ಜನರ ಅರ್ಥವ್ಯವಸ್ಥೆಯ ಬಗ್ಗೆ ಇವರು ಕೊಟ್ಟ ಆಶ್ವಾಸನೆ, ಇದನ್ನು ಮಾಡಬೇಕೋ ಹೊರತು ಇದರಿಂದ ಡಿವಿಯೇಟ್ ಮಾಡುವಂಥದ್ದು ಇದೆಲ್ಲ ಏನು ಗೊತ್ತಾ, ಇಂಥ ಇಶ್ಯೂಗಳನ್ನು ತರುವುದು ಇದನ್ನು ಡಿವಿಯೇಟ್ ಮಾಡುವಂಥದ್ದು. ಅವರ ಒಬ್ಬರು ಮಂತ್ರಿ ಹೇಳ್ತಾರೆ ನಾವು ಹ್ಯಾಕ್ ಮಾಡಿದ್ದೇವೆ ಅಂತದನ್ನು, ಸರ್ವರನ್ನು ಹ್ಯಾಕ್ ಮಾಡಿದ್ದೇವೆ ಅಂತ ಏನು ಒಂದು ಬಾಲಿಷ ಹೇಳಿಕೆಗಳನ್ನು ಹೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ಸರಿಯಲ್ಲ. ಇವತ್ತು ಸಿದ್ದರಾಮಯ್ಯರ ತಂಡ, ಸಿದ್ದರಾಮಯ್ಯರ 5 ವರ್ಷ, ಇನ್ನೊಬ್ಬರ ತಂಡ 2 ವರ್ಷ ಕಳೆದ ಮೇಲೆ ಮತ್ತೊಂದು, ಅದೇ ಇಂಪಾರ್ಟೆಂಟ್. ಈಗ ಮೊನ್ನೆ ತಾನೇ ಜನಾದೇಶ ಕೊಟ್ಟಿದ್ದೀರಿ, ನಿಮ್ಮ ಕುರ್ಚಿ ಯಾರಿಗೆ 5 ವರ್ಷ ಅಂತಲ್ಲ, ಆ ಸಾಮಾನ್ಯ ಜನ ಅವನಿಗೆ ಕೂತ್ಕೊಳ್ಳಲಿಕ್ಕೆ ಬೇಕಾದಂಥ ಒಂದು ಮನೆ, ಅವನಿಗೆ ಹೊಟ್ಟೆಗೆ ಬೇಕಾದಂಥ ಅನ್ನ, ಅವನಿಗೆ ಕೈಗೆ ಬೇಕಾದಂಥ ಉದ್ಯೋಗ, ಇದನ್ನು ಕೊಡಬೇಕೇ ಹೊರತು ಈ ರೀತಿ ಬೊಗಳೆ ಬಿಡುವಂಥದ್ದು, ಇದು ಭಾರಿ ಬೇಗ ಇವರ ಅಧ್ಯಾಯ ಮುಗಿಯುತ್ತೆ. ಇಲ್ಲಪ್ಪ ನೋಡಿ, ನಾವು ತುಂಬಾ ಜನರ ಮನಸ್ಸಲ್ಲಿ ನೀವು ಹೇಳಿದಂತ ಭಾವನೆ ಇದೆ. ಯಾರು ಇದನ್ನ ನಮ್ಮ ವಿರೋಧಿಗಳು ಹೈಲೈಟ್ ಮಾಡಿದ್ದಾರೆ, ಅದು ಅಲ್ಲ ಅಂತ ಹೇಳುವಂತದ್ದು ನಾನು ಸಾಬೀತು ಮಾಡಬೇಕಾದಕ್ಕೆ ನಾನು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದೆ. ಸರ್, ಕೇಳಿದವರಿಗೆಲ್ಲ ಅಧ್ಯಕ್ಷ ಸ್ಥಾನ ಕೊಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ ನಮಗೂ ಕೊಡಿ ನಮಗೂ ಕೊಡಿ ಅಂತ, ಹಂಗೆಲ್ಲ ಕೊಡಕ್ ಆಗಲ್ಲ. ಅಧ್ಯಕ್ಷರ ಆಯ್ಕೆಯನ್ನ ಎಲ್ಲವನ್ನ ನೋಡಿ, ಈಗ ನಡೆದಂತ ರಾಜಕೀಯ ವಿದ್ಯಮಾನಗಳು, ಇದರಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಇದನ್ನು ಕೂಡ ಸರಿ ಮಾಡಬಲ್ಲಂತ ಒಬ್ಬ ಅತ್ಯಂತ ಯಶಸ್ವಿ ಅಧ್ಯಕ್ಷನನ್ನ ಕೊಡಬಹುದು. ಯಾವುದು ಸ್ವಲ್ಪ ಮಟ್ಟಿಗೆ ಅದರ ಸ್ವಲ್ಪ ಮಟ್ಟಿಗೆ ಭಾರಿ ದೊಡ್ಡ ರೀತಿಯಲ್ಲಿ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅದರ ಪ್ರಭಾವ ಬೀರಿದೆ. ಅದರ ಬಗ್ಗೆ ನಾನು ವ್ಯಕ್ತಿಗತವಾಗಿ ಯಾರ ಬಗ್ಗೆ ಮಾತಾಡಲ್ಲ. ಸರಿ, 3ನೇ ತಾರೀಕಿಗೆ ನಮ್ಮ ಅಧಿವೇಶನ ಇದೆ, ಅದಕ್ಕೆ ಮೊದಲು ಒಳ್ಳೆ ಸಮರ್ಥ ವಿರೋಧ ಪಕ್ಷ ನಾಯಕರನ್ನು ನಾನೇನು ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಗುಟ್ಟಲ್ಲಿ ಕೇಳ್ತಾರೆ ಯಾರಾದರೆ ಒಳ್ಳೇದು ಅಂತ, ಆ ಗುಟ್ಟಲ್ಲಿ ಅವರಲ್ಲಿ ಹೇಳಿರ್ತೀವಿ, ಮತ್ತೆಲ್ಲ ಅವರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. 3ನೇ ತಾರೀಕಿಗೆ ಮೊದಲು ಮಾಡ್ತಾರೆ ಸರ್, ಅಧಿವೇಶನಕ್ಕೆ ಮೊದಲು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.